ಆಗಿರ್ಬೋದು ಧ್ಯಾನ ಮತ್ತು ಶಿಕ್ಷಣವನ್ನು ನಡೆಯುತ್ತಾ ಇಲ್ಲಿ ಆಟ ಆಡೋ ಸಮಯ ಅಲ್ಲ, ಇಲ್ಲಿ ವಿದ್ಯಾಭ್ಯಾಸ ಯೋಜನೆಯಲ್ಲಿ ಅವರು Education is the best wealth among all. No one can steal it. No state can snatch it. ಶಿಕ್ಷಣ ಸಿಗ್ಲಿ ಮಕ್ಕಳಿಗೆ ಅಂತ ಕಡೆ ಒಂದು ಪ್ರಾರಂಭ ಮಾಡಿ ಅಂತ ಈ ವಿದ್ಯಾ ವಿಕಾಸ ಯೋಜನೆಯನ್ನು ನಮಗೆ ಕೊಟ್ಟಿರುವಂಥದ್ದು. ಇದು ರಾಯನಕಲ್ಲು ನಮ್ಮ ವಿದ್ಯಾ ವಿಕಾಸ ಯೋಜನೆಯ 11ನೇ ಸೆಂಟರ್. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೋ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟು ತುಂಬ ಪ್ರೋತ್ಸಾಹ ನೀಡುವಂತಹ ಒಂದು ನಮ್ಮ ಮೆಚ್ಚಿನ ಒಂದು ಮಠ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಮಠ. ವಿದ್ಯಾ ವಿಕಾಸ ಯೋಜನೆ ತುಂಬಾ ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಮಕ್ಕಳ ಮೇಲೆ. ನೀವು ಕಟ್ಟಬಹುದು, ನಿಮಗೆ ಪಾಪ ಆಸೆ ಇರುತ್ತೆ ಮಕ್ಕಳನ್ನ ಓದಿಸ್ಬೇಕು, ಅವ್ರನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು, ಆದ್ರೆ ನಿಮ್ಗೆ ಸಮಯಾವಕಾಶ ಇರಲ್ಲ, ಯಾವ್ಯಾವ್ದೋ ಒತ್ತಡಗಳು ನಿಮ್ಗಿರ್ತವೆ. ಅದಕ್ಕೆ ಎರಡು ಗಂಟೆ ಟೈಮ್ ನೀವು ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಅವರು ನಿಮ್ಗೆ ಯಾವಾಗ ಜವಾಬ್ದಾರಿ ಕಡಿಮೆ ಆಗುತ್ತೆ, ಆ ಕಳಿಸ್ಕೊಡ್ತಕ್ಕಂಥ ಆಸಕ್ತಿ ನಿಮ್ಮಲ್ಲಿ ಮೂಡಬೇಕು. ಅದೇನೇ ನಿಮ್ಗೆ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ಬಿಡಪ್ಪ ನಮಗಂತೂ ಓದ್ಸಕ್ಕಾಗಿಲ್ಲ, ಏನೋ ಮಾಡಿದ್ರಿಂದ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಆ ವ್ಯವಸ್ಥೆ ನಾವು ಕಳಿಸ್ಕೊಡಲ್ಲಪ್ಪ, ನಮ್ಮ ಮಕ್ಕಳು ಒಂದು ಭವಿಷ್ಯ ಕಟ್ಕೊಳ್ಳಿ ಅಂತಕ್ಕಂಥ ದೊಡ್ಡ ಒಂದು ಆಸಕ್ತಿಯನ್ನ ಒಂದು ನಿರ್ಧಾರವನ್ನು ನೀವು ಮತ್ತು ಮಾಡಬೇಕಾಗುತ್ತೆ. ಏನಕ್ಕಪ್ಪ ನೀವು ಈ ಕೇಂದ್ರ ಬರಬೇಕು ಸರ್? ಶಿಕ್ಷಣ ಪಡೀಲಿಕ್ಕೆ. ಶಿಕ್ಷಣ ಪಡೀಲಿಲ್ಲ ಅಂದ್ರೆ ನೀವು ಜೀವನ ಮಾಡೋಕ್ಕೆ ಖಂಡಿತ ಜೀವನ ಮಾಡ್ಬೋದು, ಆದ್ರೆ ಜೀವನ ಮಾಡೋ ಶೈಲಿ ಬೇರೆ ಆಗುತ್ತೆ ಸರ್. ನಾವು ಕೂಲಿ ಮಾಡ್ಬೇಕು, ಅದು ವ್ಯವಸಾಯ ಮಾಡ್ಬೇಕು, ಇನ್ನೇನು ಕೆಲಸ ಮಾಡ್ಬೇಕು. ನಾವು ಎಜುಕೇಶನ್ ಮಾಡ್ಕೊಂಡ್ರೆ ಆಫೀಸರ್ ಆಗ್ತೀವಿ, ನಾವು ಇನ್ನೊಬ್ಬರಿಗೆ ಸಲ್ಯೂಟ್ ಹೊಡಿಬೇಕಾದ್ರೆ ನಮಗ್ ಬೇರೆಯವ್ರಿಗೆ ಒಂದು ಸಲ್ಯೂಟ್ ಹೊಡಿತಾರೆ, ಅಂತ ಸ್ಥಾನಕ್ಕೆ ನಾವು ಹೋಗ್ತೀವಿ. ಖಂಡಿತ ಮಕ್ಕಳಲ್ಲಿ ತುಂಬಾ ಈ ರೀತಿಯಾದಂತ ಒಂದೊಳ್ಳೆ ಜ್ಞಾನ ಇದೆ.